ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿರುವ ಕರ್ನಾಟಕ ದೇಶವಿ ಇರುವ ಕಾಳಿಂಗನೆಂಬ ಕಲ್ಲನ ಪರಿಯನೆಂದು ಕೇಳುವೆನು. ಎಳೆಯ ಮಾವಿನ ಮರದ ಕೆಳಗೆ ಒಳಲನು ಧುವ ಗೊಲ್ಲಗೌಡನು ಬಳಸಿನಿಂದ ಗುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗ ಭದ್ರೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಕೊಲ್ಲನು ಕರೆದನು. ಕೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕದೆಯನು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. Thank you.